ಸಿದ್ದಘಟ್ಟ ಗ್ರಾಮ ಕುಡಮಲೆ ಗ್ರಾಮ ಪಂಚಾಯತಿ ಸಿದ್ದಘಟ್ಟ ಗ್ರಾಮದಲ್ಲಿ ಇವತ್ತು ಸಮೃದ್ಧಿ ಮಂಜುನಾಥ್ ಅಭಿಮಾನಿ ಬಳಗದಿಂದ ವತಿಯಿಂದ ವರ್ಷ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೀವಿ. ಇದು ಈಗ ಎರಡನೇ ವರ್ಷ. ವಾಲಿಬಾಲ್ ಟೂರ್ನಮೆಂಟ್ ಮುಖಾಂತರ ಅವ್ರಿಗೆ ಇನ್ನಷ್ಟು ಬಲಪಡಿಸುವ ಮುಖಾಂತರ ಯೂತ್ಗೆ ಇನ್ನಷ್ಟು ಅವರ ಮೇಲೆ ಇರುವಂತ ಅಭಿಮಾನನ ಜಾಸ್ತಿ ಆಗಲಿ ಅಂತ ಸ್ಟಾರ್ಟ್ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿರತಕ್ಕಂತ ನಮ್ಮ ಗ್ರಾಮದ ರಾಮೇಗೌಡರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಕೃಷ್ಣಪ್ಪ ಅವರಿಗೆ ಅವರಿಗೂ ಈರಪ್ಪನವ್ರ ಕೃಷ್ಣಪ್ಪನವ್ರಿಗೆ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ರಮೇಶ್ ಅಣ್ಣವ್ರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈಗ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸ್ಥಳೀಯರು ನಮ್ಮ ಪಂಚಾಯತಿಯ ನಾಯಕರಾದಂತ ಎಲ್ಲ ನಾಯಕರು ಬಂದಿದ್ದಾರೆ. ಮತ್ತೆ ಸ್ಥಳೀಯ ಗ್ರಾಮ ನಮ್ಮ ಗ್ರಾಮದ ನಾಯಕರು ಬಂದಿದ್ದಾರೆ. ಈಗ ಅಭಿಮಾನಿ ಬಳಗ ಅಂದ್ರೆ ಸಮೃದ್ಧಿ ಮಂಜುನಾಥ್ ಏನ್ ಸೇವೆ ಮಾಡ್ತಾ ಇದಾರೆ ಅದು ತಾಲೂಕು ಇಡೀ ತಾಲೂಕಿಗೆ ನೀವು ಪ್ರೆಸ್ ವರ್ಸ್ ಆಗ್ತಾ ಇದ್ದೀರಿ. ಅವ್ರು ಮಾಡ್ತಾ ಇರ್ತಕ್ಕಂತ ಸಣ್ಣ ವಿಚಾರ ಆಗ್ಬೋದು ದೊಡ್ಡ ವಿಚಾರ ಆಗ್ಬೋದು, ಪ್ರತಿಯೊಂದು ವಿಚಾರಗಳನ್ನ ಇಡೀ ತಾಲೂಕಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸ್ತಾ ಇರ್ತಕ್ಕಂತ ಪ್ರೆಸ್ ಅವ್ರಿಗೆ ನಿಮ್ಗೆ ನಾವು ಧನ್ಯವಾದಗಳು ತಿಳಿಸ್ತೇವೆ. ಸಮೃದ್ಧಿ ಮಂಜುನಾಥ್ ಅಂದ್ರೆ 4 ವರ್ಷ ಹಿಂದ್ಗಡೆ ಯಾರಿಗೂ ಗೊತ್ತಿಲ್ಲ. ಈಗ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಹುಡುಗರಿಗೂ ಪ್ರತಿಯೊಂದು ತಾಯಿಗೂ ಪ್ರತಿಯೊಂದು ತಂದೆಗೂ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂತಹ ವ್ಯಕ್ತಿ ಸಮೃದ್ಧಿ ಮಂಜುನಾಥ್ ಅಂದ್ರೆ. ಅವರು ಇಂಥದ್ದೇ ಸೀಮಿತ ಇಲ್ಲ, ಎಲ್ಲಾ ವಿಚಾರಗಳಲ್ಲೂ ಆರ್ಥಿಕವಾಗಿ ಸಾಮೂಹಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಓಂಶಕ್ತಿ ಆಗ್ಬೋದು, ಸಾವುಗಳಾಗ್ಬೋದು, ಮದುವೆಗಳಾಗ್ಬೋದು, ಎಲ್ಲಾ ರೀತಿಯಲ್ಲೂ ಯಾರೇ ಹೋಗ್ಲಿ ಯಾರೇ ಫೋನ್ ಮಾಡ್ಲಿ ನಾನು ಇದ್ದೀನಿ ಅಂತ ಬೆನ್ತಟ್ಟಿ ನಿಂತಿದ್ದಾರೆ. ಅಂತ ವ್ಯಕ್ತಿಗೆ ನಾವು ಈ ಸರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ JDS ಅಭ್ಯರ್ಥಿಯನ್ನಾಗಿ ಘೋಷಣೆ ಈಗಾಗಲೇ ಮಾಡಿದ್ದಾರೆ. ಅವರನ್ನ ಯಥೇಚ್ಛ ಮತಗಳಿಂದ ಅವರನ್ನ ಗೆಲ್ಸ್ಕೊಡ್ಬೇಕು. ಮುಖ್ಯವಾಗಿ ಯೂತ್ಗೆ ಕೊಡ್ತಾ ಇರ್ತಕ್ಕಂತ ಪ್ರೋತ್ಸಾಹ ಅವರು ನಿಜವಾಗ್ಲು ಇದುವರೆಗೆ ಯಾವ ನಾಯಕರನ್ನು ಕೊಟ್ಟಿಲ್ಲ. ಅಂತ ಪ್ರೋತ್ಸಾಹವನ್ನು ಕೊಡ್ತಾ ಇದಾರೆ. ಒಂದು ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಓದಲ್ ಆಗಿರ್ಬೋದು, ಓದೋ ಮಕ್ಕಳಿಗೆ IAS ಕೋಚಿಂಗ್ ಪ್ರತಿಯೊಂದರಲ್ಲೂ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಅದರಲ್ಲಿ ಮುಂದಿರ್ತಾರೆ. ಅಂತ ವ್ಯಕ್ತಿಗೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಅತಿ ಹೆಚ್ಚು ಮತಗಳಿಂದ ಗೆದ್ದು ಗೆಲ್ಸಿ ಅವ್ರನ್ನ ಮುಳಬಾಗಿಲು ತಾಲೂಕಿಗೆ MLA ಆಗಿ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ರೀತಿಯಲ್ಲೂ ನಾನು ತಿಳಿಸ್ತಾ ಇವತ್ತಿನ ದಿವಸ ಏನು ಇವತ್ತು ಸಿದ್ದಘಟ್ಟ ಗ್ರಾಮದಲ್ಲಿ ಸಮೃದ್ಧಿ ಮಂಜುನಾಥ್ ಅಭಿಮಾನ ಬಳಗದಿಂದ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೀವಿ. ಇದು ತಾಲೂಕಿನಾದ್ಯಂತ ಈ ತರ ಆಗ್ಬೇಕು ಅಂತ ನೀವು ಆಡ್ಬೇಕು. ಮತ್ತೆ ಸಮೃದ್ಧಿ ಮಂಜುನಾಥ್ ಅನ್ನ ಹೆಸರು ಇನ್ನಷ್ಟು ಬಲಪಡಿಸಬೇಕು. ಗೆಲುವು ಸೋಲು ಸಹಜ, ಬಟ್ ಇಲ್ಲಿ ಏನೇ ನಡೆದ್ರು ಇಲ್ಲಿಗೆ ಮುಕ್ತಾಯ ಆಗ್ಬೇಕು. ಇದರಲ್ಲಿ ಆಟದಲ್ಲಿ ಯಾವುದೇ ರಾಜಕೀಯ ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ. ಆಟದಲ್ಲಿ ಎಲ್ಲಾ ಪಕ್ಷಗಳು ಹುಡುಗರು ಬಂದಿರ್ತಾರೆ. ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಮತ್ತೆ ಬೇರೆ ಊರುಗಳಿಂದ ಬಂದಿರತಕ್ಕಂತ ಆಟಗಾರರನ್ನು ನಮ್ಮೂರವ್ರು ಗೌರವಿಸಬೇಕು, ಗೌರವದಿಂದ ನಡ್ಕೋಬೇಕು, ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲಾ ರೀತಿಯಲ್ಲೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರಿಗಲ್ಲೂ ವಿನಂತಿ ಮಾಡ್ಕೊಳ್ತಾ, ಮತ್ತೆ ಸಾಯಂಕಾಲ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ತಾಲೂಕಿನ JDS ಅಧ್ಯಕ್ಷರಾದಂತ ಕಾಡಿನಲ್ಲಿ ನಾಗರಾಜಣ್ಣವರು, JDS ಪಕ್ಷದ ಹಿರಿಯ ನಾಯಕರು ಎಲ್ಲಾ ನಾಯಕರು ಇಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇರುತ್ತೆ, ಎಲ್ಲರೂ ಇಲ್ಲ ಆಗಮಿಸಿ ಇಲ್ಲಿ ಗೆದ್ದಿರ್ತಕ್ಕಂತ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ಗಳನ್ನ ಅವರೇ ವಿತರಣೆ ಮಾಡ್ತಾರೆ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಮತ್ತೆ ಸಾಯಂಕಾಲ ಎಲ್ಲರೂ ಇಲ್ಲಿ ಇದ್ದು ಹಾಜರಿದ್ದು ಕಾರ್ಯಕ್ರಮವನ್ನ ಇನ್ನಷ್ಟು ಬಲಪಡಿಸಿ ಸಕ್ಸಸ್ ಮಾಡಬೇಕು ಅಂತ ಎಲ್ಲರಲ್ಲಿ ನಾನು ವಿನಂತಿ ಮಾಡುತ್ತಾ ಎಲ್ಲರಿಗೂ ನಮಸ್ಕಾರ. ಜೈ JDS, ಜೈ ಕರ್ನಾಟಕ.